ಇನ್ನು ಉರಿಗೌಡ ನಂಜಿಗೌಡ ಸಿನಿಮಾ ವಿಚಾರವಾಗಿ ಕೋಲಾರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿದರು. ಹಿಜಾಬ್ ಹಲಾಲ್ ಪಠ್ಯಪುಸ್ತಕ ವಿವಾದ ಆಯಿತು, ಕುವೆಂಪು ಬಸವಣ್ಣನವರನ್ನ ಅವಮಾನ ಮಾಡಿದ್ದು ಆಯಿತು, ಈಗ ಕರ್ನಾಟಕದಲ್ಲಿ ಹೊಸ ವಿವಾದ ಆರಂಭ ಮಾಡಿದ್ರು, ಅದು ನಡೆಯೋದಿಲ್ಲ, ಮುನಿರತ್ನ ಸಿನಿಮಾ ಮಾಡಿದ್ರೆ ಚರಿತ್ರೆಯಲ್ಲಿ ಕೆಟ್ಟ ಹೆಸರು ಬರ್ತಾ ಇತ್ತು, ಶ್ರೀಗಳು ಒಳ್ಳೆಯ ಬುದ್ಧಿ ಹೇಳಿದ್ದಾರೆ, ಸ್ವಾಮೀಜಿಯವರ ಮಾತು ಕೇಳಲಿ ಅಂತ ಹೇಳಿ ಕೋಲಾರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿದರು. ಎತ್ತಿಡೇಣ ಚರಿತ್ರೆಯಲ್ಲೇ ಕೆಟ್ಟಸರಾಗ್ತಿತ್ತು. ಮುನಿರತ್ನಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಲ್ಲ, ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಕನ್ನಡ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳಿಸುವ ನೋಟ, ರಾಷ್ಟ್ರಕವಿ ಪರಮ ಪೂಜ್ಯ ಪುಟ್ಟಪ್ಪನವರು ಹಾಡಿರ್ತಕ್ಕಂಥ ಹಾಡಿದ್ದು. ಪುಟ್ಟಪ್ಪನವರ ನಿಲುವನ್ನು, ಅವರ ಸಿದ್ಧಾಂತವನ್ನು ನಾವು ಎತ್ತಿಡೇಣ. ಸಿ ಟಿ ರವಿಗೂ ಹೇಳ್ತೀನಿ, ಅಪ್ಪ 5 ವರ್ಷದ ಕುರ್ಚಿಗೆ ವಿಷ ಹಾಕಬೇಡ, ಸಾಯ್ಬೇಕು. 3 ದಿನದ ಬಾಳು ನಿನಗೆ ಮನುಷ್ಯ, ನೀನಿರುವುದೇ 3 ದಿನ ತನಕ. ಈ 3 ದಿನಕ್ಕೆ ಯಾಕಪ್ಪ ಇಷ್ಟು ಜಗಳ ಸಾಯ್ತಾ ಇದ್ದೀರಿ ಎಲ್ರಿಗೂ?